ಆದ್ಮೇಲೆ ಇವರು ಬಹಳ ರಿಚ್ ಅಂದ್ರಂತೆ. ಅವನ ಅಶೋಕನ್ನ 6 ತಿಂಗಳು ಕ್ಯಾಂಡಿಡೇಟ್ ಅಂತ ಸುತ್ತಿರು, ಪಂಚರತ್ನ ಯಾತ್ರೆ ಮೆರವಣಿಗೆ ಮಾಡಿಸಿರು. ಅವನ ಅವನಿಗೆ ಕೈ ಕೊಟ್ಟು ರಾತ್ರಿ ಬಸ್ ಟಿಕೆಟ್ ಅನೌನ್ಸ್ ಮಾಡ್ತಾರಲ್ಲ, ನಂಗೆ ಈ ಇದರಲ್ಲಿ ಇದು ಮಾಡ್ತಾರಲ್ಲ ಬಸ್ ಟಿಕೆಟ್ ಅರಿತಾರಲ್ಲ ಕಂಡಕ್ಟ್ರು, ಹಂಗವ್ರದ್ದು ಅವನು ಕರ್ಕೊಬಂದು ಅವನು ಇದೇ ಡಿ ಕೆ ಸಾಹೇಬ್ರು ನಾನುವೆ ಆ ಇವ್ರನ್ನ ಕುಮಾರಣ್ಣನ ಸರ್ಕಾರ ಉಳಿಸೋಕ್ಕೆ ಬಾಂಬ್ ಹೋಯಿತು. ಹೋಗಿ ಮಳೆನಲ್ಲಿ ನಿಂತ್ಕೊಂಡು ಕಡ್ಲಪುರಿ ತಿನ್ಕೊಂಡ್ಬಂದು ಅರೆಸ್ಟ್ ಆಗಿ ಇವನು 15 ಜನ ಎಮ್ ಎಲ್ ಎಗಳನ್ನ ಕೂಡ ಹಾಕೊಂಡು ಅಲ್ಲಿ ಹೋಟ್ಲಲ್ಲಿ ಇಟ್ಕೊಂಡು ನಮ್ಮನ್ನು ಒಳಗೆ ಹೋಗ್ಬಿಡಲ್ಲ. ಈ ಗಿರಾಕಿ ಯಾರೀ ಜೆ ಡಿ ಎಸ್ ಅಲ್ಲಿಕ ಬಂದನಲ್ಲ ಕ್ಯಾಂಡಿಡೇಟ್ ಆಗಿ ಅದನ್ನ ಕೇಳಬೇಕಾಯ್ತು, ಅವನ ಯಾರು ಗಿರಾಕಿ, ಅವನ ಯಾರು ಗಿರಾಕಿ, ಅವನು ಕುಮಾರಣ್ಣನ ಸರ್ಕಾರ ತೆಗೆದಂತ ಗಿರಾಕಿಗೆ ನೀವು ಟಿಕೆಟ್ ಕೊಡಕ್ಕಾಗುತ್ತೆ. ಅವನ ಬೆಳಗ್ಗೆ ಬೆಳಗ್ಗೆ ಟಿಕೆಟ್ ಕೊಟ್ಟು ಅವನು ಬಿ ಜೆ ಪಿ ಕೊಡಲಲ್ಲ, ಅವನು ಇದೆಲ್ಲ ಗೊತ್ತಿತ್ತು ತಪ್ಪಿಸಿದ್ರು ಬಿ ಜೆ ಪಿ ತಪ್ಪಿಸಿದ್ರೆ ನೀವು ಬೆಳಿಗ್ಗೆ ಎದ್ದೋಗಿ ಅವನಿಗೆ ಇದು ಕೊಡ್ತಿರಲ್ಲ ಟಿಕೆಟ್, ಟಿಕೆಟ್ ಕೊಟ್ಟು ಅವನ್ನ ಇದು ಮಾಡ್ತಿರಲ್ಲ ಸ್ವಾಮಿ ನಿಮ್ಮ ಇದು ಸರಿನಾ ಇದು. ನಾವು ಅಪ್ಪುಟ್ಟ ರಾಘವತ್ಗೆ ಕುಮಾರಣ್ಣ ಸರ್ಕಾರ ಉಳಿಸಕ್ಕೆ ಬಾಂಬ್ ಹೋಯ್ತು ಡಿ ಕೆ ಅವ್ರು, ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಅದು ಬಿಟ್ಟು ನೀವು ಯಾರಿಗೋ ಟಿಕೆಟ್ ಕೊಟ್ಬಿಟ್ಟಿದ್ ಬಂದು ಓಟ್ ಹಾಕಿ ಏನ್ರಿ ಅವ್ನ ಸರ್ವಿಸು, ಮೆಣಸು ಹೋಗಿ ಏನ್ ಸರ್ವಿಸು ಏನಂತಂದು ಹಿಡ್ಕೊಂಡ್ಬಂದು ಅವ್ನ್ ಓಟ್ ಹಾಕ್ತೀರಾ ನೀವು ಗಂಟೆ ಹೋಗ್ಬಿಡೋ, ಯಾಕೆ ಹಾಕ್ತೀರಪ್ಪ ಓಟ್, ಅವ್ನ ಏನ್ ಕೊಡ್ಬೇಕು ಅಂತ ಹಾಕ್ತೀರಾ, ಯಾಕೆ ಹಾಕ್ತೀರಾ ಹೇಳಿದ್ದೀನಿ ನೀವು ಒಂದು ಓಟ ಏನಕ್ಕೆ ಹಾಕ್ತೀರಾ, ಏನ್ ಎಸ್ ವರ್ಷಕ್ಕೆ ಇಲ್ಲಿ ಗಣಶಿ ಹೋಗ್ಬಿಡಲಿ, ತರದ್ ಗುಡಿಸಿ ಕಟ್ಟಿದೀವಿ, ಪ್ರಾಮಾಣಿಕವಾಗಿದ್ದೇವೆ, ಒಬ್ಬ ರೈತನ ಮಗ ಬೆಳೆಯಲಿ ಕೊಡ್ತೇನೆ ಆಶೀರ್ವಾದ ಮಾಡಿ ಬೆಳೆಸಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವೆಲ್ಲ ನಾಟಕದ ಮಾತುಗಳನ್ನು ಬಿಡಿ.